ಮಾತು ಹುಡುಗಿ, ನೀವು ಕಾಫಿ ಟಿಫನ್ ಕೊಡಬೇಡಿ, ಸಂಬಳಾನೂ ಕೊಡಬೇಡಿ, ಅವಳಗೊಂದು ಕೆಲಸ ಕೊಡಿ. ನಿಂಗೇನ್ ತಲೆ ಕೆಡಿದೇನೀಯ? ಯಾಕಯ್ಯ ಈ ಮನೆ ಕೆಲಸದವರು ಇದಾನಲ್ಲ ದರಿದ್ರ ಗೋಪಿ. ಅಮ್ಮ ಅಪರೂಪ ಕೇಳ್ತಾ ಇದ್ದೀನಿ, ನಾನು ಅಯ್ಯೋ ಅನ್ನಿಸ್ಬೇಡಿ, ಬೇಕಾದ್ರೆ ಒಂದೊತ್ತು ಊಟ ಬಿಟ್ಟು ಬಿಡ್ತೀನಿ, ಅವಳಗ್ ಮಾತ್ರ ನೀವು ಕೆಲಸ ಕೊಡ್ಲೇಬೇಕು. ಅಮ್ಮ ಇವಳ ಹೆಸರೇ ಸುಬ್ಬಿ, ಒಂದೊತ್ತು ಗಂಜಿ ಹಾಕ್ಬಿಡಿ, ಸಾಕಿದ ಪಪ್ಪಿ ತರ ಬಿದ್ದಿರ್ತಾಳೆ ಬಾಗಲಲ್ಲಿ. ಗಂಜಿ ಕೊಟ್ರು ದಂಡನೆ, ಕರ್ಕೊಂಡು ಹೋಗೋ. ಅಮ್ಮ ಅಮ್ಮ ಮೆಣಸಿನಕಾಯಿ ಕುಟ್ಬೇಕಾಗಿತ್ತು, ಒನಕೇನೆ ಕಾಣ್ತಾ ಇಲ್ಲ. ಒನಕೆ ಇಲ್ದೇ ಇದ್ರೆ ಮಿಷಿನ್ ತಗೊಂಡು ಹೋಗೋ. ಅನಿಷ್ಟದವನೇ, ಒನಕೆ ಕೇಳ್ತಾ ಇದೀಯಾ? ಇವನ್ನ ಸ್ವಲ್ಪ ದೂರ ಇಡೋದೇ ಒಳ್ಳೇದು. ಕೋದಂಡ, ಯಾವತ್ತೂ ಕೇಳ್ದೆ ಇದ್ದವನು ಇವತ್ ಕೇಳ್ತಾ ಇದೀಯಾ? ಅಷ್ಟಕ್ಕೂ ಈ ಹುಡುಗಿನ ಕೆಲ್ಸಕ್ಕೆ ಇಟ್ಕೋಬೇಕು ತಾನೇ? ನೋಡಮ್ಮ, ಇವನ್ ಹೇಳದ್ ಕೆಲ್ಸನೆಲ್ಲ ಶ್ರದ್ಧೆಯಿಂದ ಮಾಡು. ಹಾಗೆ ಆಗ್ಲಮ್ಮ. ಗೋಪಿ ಏನೋ ನೋಡ್ತಾ ಇದೀಯಾ, ಕರ್ಕೊಂಡು ಹೋಗೋ. ನೋಡು ಇವನೇ ಗೋಪಿ, ಈ ಮನೆಗೆ ದೊಡ್ಡ ಪಾಪಿ, ಉಡಿದು ಬಿಡು ಇವನ್ನ ಕಾಪಿ ತರ. ಹೋಗು ನಡಿ ನಡಿ ನಡಿ. ಬಂಗಾರಮ್ಮ, ನಿನ್ನ ಕಾಲಿಡಿದಿದ್ದು ಅಮಕಕ್ಕಲ್ಲ, ಎಳದು ನಿನ್ನ ತಪಕ್ಕ ತಳ್ಳಕ್ಕೆ.